ಓಂ ಶಾಂತಿ ಮುರುಳಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತು ಮಧುರ ಮಕ್ಕಳೇ ಪರಿಪೂರ್ಣರಾಗಬೇಕು ಅಂದರೆ ಪ್ರಾಮಾಣಿಕತೆ ಮತ್ತು ಸತ್ಯತೆಯಿಂದ ಸ್ವಯಂ ನೋಡಿಕೊಳ್ಳಿ ನನ್ನಲ್ಲಿ ಯಾವ ಯಾವ ದುರ್ಬಲತೆ ಇದೆ ತಂದೆಯಿಂದ ಸಲಹೆಯನ್ನು ಪ್ರಾಪ್ತಿ ಮಾಡಿಕೊಂಡು ಸ್ವಯಂನಲ್ಲಿರುವಂತಹ ಆ ಕೊರತೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ ಓಂ ಶಾಂತಿ ಈಗ ಆತ್ಮರಾದ ನೀವು ಒಬ್ಬ ಪರಮಾತ್ಮ ತಂದೆಯ ಜೊತೆ ಪ್ರೀತಿಯನ್ನು ಜೋಡಣೆ ಮಾಡಿದ್ದೀರಾ ಆತ್ಮರಾದ ನಿಮ್ಮ ಪ್ರೀತಿ ಈಗ ಒಬ್ಬ ಪರಮಾತ್ಮ ತಂದೆಯ ಜೊತೆ ಇದೆ ಆತ್ಮಕ್ಕೋಸ್ಕರ ಹೇಳಲಾಗುತ್ತದೆ ಆತ್ಮವನ್ನು ಬೆಂಕಿ ಸುಡಲು ಸಾಧ್ಯ ಇಲ್ಲ ಆತ್ಮವನ್ನು ನೀರು ನೆನೆಸಲು ಸಾಧ್ಯ ಇಲ್ಲ ನೀರು ಮುಳುಗಿಸಲು ಸಾಧ್ಯ ಇಲ್ಲ ಇಂತಹ ಆತ್ಮ ಈಗ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡಿದೆ ಪರಮಾತ್ಮ ತಂದೆಗೆ ಜ್ಯೋತಿ ಎಂದು ಕರೆಯುತ್ತೇವೆ ಆತ್ಮರಾದ ನಾವು ಪತಂಗಗಳಾಗಿ ಆ ತಂದೆಯ ಸಮೀಪಕ್ಕೆ ಹೋಗಿ ಆ ಜ್ಯೋತಿಯಲ್ಲಿ ಸ್ವಯಂವನ್ನು ಅರ್ಪಣೆ ಮಾಡಿಕೊಂಡು ಸಾಯುತ್ತೇವೆ ಹೇಗೆ ಜ್ಯೋತಿಯ ಮೇಲೆ ಪತಂಗಗಳು ಬಲಿಹಾರಿ ಆಗಿ ಸಾಯುತ್ತದೆಯೋ ಹಾಗೆ ಕೆಲವು ಪತಂಗಗಳು ಜ್ಯೋತಿಯ ಸುತ್ತ ಸುತ್ತಿ ಜ್ಯೋತಿಯ ಸುತ್ತ ನೃತ್ಯ ಮಾಡುತ್ತದೆ ಕೆಲವು ಪತಂಗಗಳು ಜ್ಯೋತಿಯಲ್ಲಿ ಸ್ವಯಂ ಸುಟ್ಟುಕೊಂಡು ಬಲಿಹಾರಿ ಆಗುತ್ತದೆ ಈಗ ಇಡೀ ಸೃಷ್ಟಿಯಲ್ಲಿರುವ ಎಲ್ಲ ಆತ್ಮರೂಪಿ ಪತಂಗಗಳು ಮಹಾಜ್ಯೋತಿಯಾದಂತಹ ಪರಮಾತ್ಮನ ಮುಂದೆ ಬಲಿಹಾರಿ ಆಗಲೇಬೇಕು ಪರಮಾತ್ಮ ತಂದೆ ಜ್ಯೋತಿಯಾಗಿದ್ದಾರೆ ಆ ತಂದೆಯ ಜೊತೆಗೆ ಮಕ್ಕಳಾದ ನೀವು ಕೂಡ ತಂದೆಗೆ ಸಹಯೋಗಿಗಳಾಗಿದ್ದೀರಾ ಎಲ್ಲೆಲ್ಲಿ ತಂದೆಯ ಸೆಂಟರ್ ಇದೆಯೋ ಅಲ್ಲೆಲ್ಲಾ ನೀವು ಮಕ್ಕಳು ಹೋಗಿ ಜ್ಞಾನವನ್ನು ಹೇಳುತ್ತೀರಾ ಮಕ್ಕಳಾದ ನಿಮ್ಮ ಮೂಲಕ ಅಲ್ಲಿರುವ ಅನೇಕ ಆತ್ಮರು ಜ್ಯೋತಿಯಾದಂತಹ ಪರಮಾತ್ಮನಿಗೆ ಬಲಿಹಾರಿ ಆಗುತ್ತಾರೆ ತಂದೆ ಹೇಳುತ್ತಾರೆ ಯಾರು ನನಗೆ ಬಲಿಹಾರಿ ಆಗುತ್ತಾರೋ ನಾನು ಇಪ್ಪತ್ತೊಂದು ಬಾರಿ ಅಂತಹ ಮಕ್ಕಳಿಗೆ ಬಲಿಹಾರಿ ಆಗುತ್ತೇನೆ ಈಗ ಮಕ್ಕಳಿಗೆ ಗೊತ್ತಿದೆ ಈ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿ ಆಗುತ್ತದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವು ನೋಡುತ್ತೀರಾ ಸಣ್ಣ ಸಣ್ಣ ಪತಂಗಗಳು ಜ್ಯೋತಿಗೆ ಬಲಿಹಾರಿ ಆಗುವುದನ್ನು ಎಷ್ಟೆಷ್ಟು ನೀವು ಮಕ್ಕಳು ತಂದೆಯ ಜೊತೆ ಯೋಗವನ್ನು ಜೋಡಿಸುತ್ತೀರೋ ಅಷ್ಟು ನೀವು ಸ್ವಯಂನಲ್ಲಿ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಮತ್ತು ಅಷ್ಟು ನೀವು ಮಹಾಜ್ಯೋತಿಯಾದಂತಹ ಪರಮಾತ್ಮ ತಂದೆಯ ಸಮಾನ ಆಗಿಬಿಡುತ್ತೀರಾ ಈಗ ಎಲ್ಲರ ಆತ್ಮ ಜ್ಯೋತಿ ನಂದಿ ಹೋಗಿದೆ ಯಾರಲ್ಲೂ ಈಗ ಶಕ್ತಿ ಇಲ್ಲ ಈಗ ಆತ್ಮ ಸುಳ್ಳು ಆತ್ಮ ಆಗಿದೆ ಅಂದರೆ ಆತ್ಮ ಅಸತ್ಯ ಆಗಿಬಿಟ್ಟಿದೆ ಹೇಗೆ ಇವತ್ತು ನಕಲಿ ಚಿನ್ನ ಇದೆ ಕೃತಕ ಚಿನ್ನ ಇದೆ ನೋಡಲು ಸತ್ಯ ಚಿನ್ನದಂತೆ ಕಾಣಿಸುತ್ತದೆ ಆದರೆ ಅದು ಸತ್ಯ ಚಿನ್ನ ಅಲ್ಲ ಡುಪ್ಲಿಕೇಟ್ ಆಗಿದೆ ಅದು ಸತ್ಯ ಆಗದೇ ಇರುವ ಕಾರಣ ಆ ಅಸತ್ಯ ಚಿನ್ನಕ್ಕೆ ಅಷ್ಟೊಂದು ಬೆಲೆ ಇಲ್ಲ ಅದೇ ರೀತಿ ಈಗ ಆತ್ಮ ಕೂಡ ಅಸತ್ಯ ಆಗಿಬಿಟ್ಟಿದೆ ಸುಳ್ಳು ಆಗಿಬಿಟ್ಟಿದೆ ಸತ್ಯ ಚಿನ್ನದಲ್ಲಿ ಮಾತ್ರ ಕಲ್ಮಶವನ್ನು ಸೇರಿಸಲಾಗುತ್ತದೆ ಈಗ ಆತ್ಮದಲ್ಲೂ ಕಲ್ಮಶ ಸೇರಿಕೊಂಡಿದೆ ಈ ಕಾರಣದಿಂದ ಇಡೀ ಭಾರತ ಈಗ ದುಃಖಿಯಾಗಿ ಬಿಟ್ಟಿದೆ ಈಗ ತಂದೆಯ ಜೊತೆ ಯೋಗವನ್ನು ಜೋಡಿಸಿ ಯೋಗದ ಅಗ್ನಿಯಿಂದ ಸ್ವಯಂನಲ್ಲಿರುವಂತಹ ಕಲ್ಮಶವನ್ನು ಭಸ್ಮ ಮಾಡಿಕೊಂಡು ನಾವು ಆತ್ಮರು ಪುನಃ ಪವಿತ್ರ ಆಗಬೇಕು ಪ್ರತಿಯೊಂದು ಮಕ್ಕಳು ಕೂಡ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ನಾವು ತಂದೆಯಿಂದ ಎಲ್ಲವನ್ನೂ ಪ್ರಾಪ್ತಿ ಮಾಡಿಕೊಂಡಿದ್ದೇವಾ ತಂದೆಯ ಮೂಲಕ ನನಗೆ ಸರ್ವಸ್ವವು ಪ್ರಾಪ್ತಿಯಾಗಿದೆಯಾ ಯಾವುದೇ ಒಂದು ವಸ್ತುವಿನ ಕೊರತೆ ಈಗ ನನ್ನ ಜೀವನದಲ್ಲಂತೂ ಇಲ್ಲ ತಾನೆ ಎಂದು ಸ್ವಯಂನ ಆಂತರ್ಯದಲ್ಲಿ ಸ್ವಯಂ ನೋಡಿಕೊಳ್ಳಬೇಕು ಹೇಗೆ ನಾರದನಿಗೆ ಹೇಳಲಾಯಿತು ಲಕ್ಷ್ಮಿಯನ್ನು ವರಿಸಲು ಯೋಗ್ಯ ಆಗಿದ್ದೇನೆ ಎಂದು ತಿಳಿದುಕೊಂಡಿದ್ದೀಯಾ ಅದೇ ರೀತಿ ತಂದೆ ಕೇಳುತ್ತಾರೆ ನೀವು ಲಕ್ಷ್ಮಿಯನ್ನು ವರಿಸಲು ಯೋಗ್ಯರಾಗಿದ್ದೀರಾ ಯಾವ ಯಾವ ಕೊರತೆ ನಮ್ಮಲ್ಲಿದೆ ಅದನ್ನು ತೆಗೆದುಹಾಕುವುದಕ್ಕೋಸ್ಕರ ನಾವೀಗ ಪುರುಷಾರ್ಥ ಮಾಡಬೇಕು ಕೆಲವರು ಸ್ವಲ್ಪವೂ ಪುರುಷಾರ್ಥ ಮಾಡುವುದೇ ಇಲ್ಲ ಕೆಲವು ಕೆಲವು ಮಕ್ಕಳು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆ ಹೊಸ ಹೊಸ ಮಕ್ಕಳಿಗೆ ತಿಳಿಸಲಾಗುತ್ತದೆ ನಿಮ್ಮಲ್ಲಿ ಯಾವ ಯಾವ ಕೊರತೆ ಇದೆ ಅನ್ನುವುದು ನಿಮಗೆ ಗೊತ್ತಿದೆಯೇ ನಿಮ್ಮಲ್ಲಿ ಯಾವುದಾದರೂ ಕೊರತೆಯಂತೂ ಇಲ್ಲ ತಾನೆ ಎಂದು ಹೊಸ ಮಕ್ಕಳಿಗೆ ತಂದೆ ಕೇಳುತ್ತಾರೆ ಏಕೆಂದರೆ ನೀವೀಗ ಪರ್ಫೆಕ್ಟ್ ಆಗಬೇಕು ಪರಿಪೂರ್ಣರಾಗಬೇಕು ತಂದೆ ಬಂದಿರುವುದೇ ಮಕ್ಕಳನ್ನು ಪರಿಪೂರ್ಣ ಮಾಡಲು ನಿಮ್ಮನ್ನು ನೀವೀಗ ಚೆಕ್ ಮಾಡಿಕೊಳ್ಳಿ ನಾನು ಲಕ್ಷ್ಮೀ ನಾರಾಯಣರ ಸಮಾನ ಪರಿಪೂರ್ಣ ಆಗಿದ್ದೇನಾ ಲಕ್ಷ್ಮೀ ನಾರಾಯಣರ ಸಮಾನ ಪರ್ಫೆಕ್ಟ್ ಆಗಿದ್ದೇನಾ ನಮ್ಮ ಗುರಿ ಉದ್ದೇಶವೇ ಲಕ್ಷ್ಮೀ ನಾರಾಯಣ ಆಗುವುದಾಗಿದೆ ಆಂತರ್ಯದಲ್ಲಿ ಏನಾದರೂ ಕೊರತೆ ಇದ್ದರೆ ತಂದೆಗೆ ತಿಳಿಸಬೇಕು ಬಾಬಾ ನನ್ನಲ್ಲಿ ಇಂತಿಂತಹ ದುರ್ಬಲತೆ ಇದೆ ಅದು ಸಮಾಪ್ತಿ ಆಗುತ್ತಿಲ್ಲ ಬಾಬಾ ಈ ದುರ್ಬಲತೆಯನ್ನು ದೂರ ಮಾಡಿಕೊಳ್ಳಲು ನೀವೇ ನನಗೆ ಉಪಾಯವನ್ನು ಹೇಳಿ ಎಂದು ಕಾಯಿಲೆಯನ್ನು ಸರ್ಜನ್ನ ಮೂಲಕವೇ ಸಮಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ ಪ್ರಾಮಾಣಿಕತೆಯಿಂದ ಸತ್ಯತೆಯಿಂದ ನೋಡಿಕೊಳ್ಳಿ ನನ್ನಲ್ಲಿ ಯಾವ ದುರ್ಬಲತೆ ಇದೆ ಎಂದು ಒಂದು ವೇಳೆ ನಮ್ಮಲ್ಲಿ ಇರುವ ದುರ್ಬಲತೆ ಗೊತ್ತಾಗದಿದ್ದರೆ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಕೆಲವರಲ್ಲಿ ಕ್ರೋಧ ಇದೆ ಕೆಲವರಲ್ಲಿ ಲೋಭ ಇದೆ ಈಗ ನಾವು ನಮ್ಮ ಕೊರತೆಯನ್ನು ತಂದೆಗೆ ಹೇಳಿದರೆ ತಂದೆ ಸಲಹೆಯನ್ನು ತಿಳಿಸುತ್ತಾರೆ ಕೊರತೆಯಂತೂ ಬಹಳಷ್ಟು ಮಕ್ಕಳಲ್ಲಿ ಇದೆ ವ್ಯರ್ಥ ಚಿಂತನೆಯನ್ನು ಮಾಡುತ್ತಿರುತ್ತಾರೆ ಜ್ಞಾನವನ್ನು ಮಕ್ಕಳು ಧಾರಣೆ ಮಾಡಿಕೊಳ್ಳುವುದೇ ಇಲ್ಲ ಯಾರು ಜ್ಞಾನವನ್ನು ಸ್ವಯಂ ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರು ಅನ್ಯರಿಗೂ ಜ್ಞಾನವನ್ನು ಧಾರಣೆ ಮಾಡಿಸಲು ಸಾಧ್ಯ ಇಲ್ಲ ತಂದೆ ಪ್ರತಿದಿನ ತಿಳಿಸುತ್ತಾರೆ ಆದರೆ ಇಷ್ಟೊಂದು ತಿಳಿಸುವ ಅವಶ್ಯಕತೆ ಇಲ್ಲ ಇದು ಧಾರಣೆ ಮಾಡಿಕೊಳ್ಳುವ ಮಾತಾಗಿರುವ ಕಾರಣ ತಂದೆ ಪ್ರತಿದಿನ ಹೇಳುತ್ತಾರೆ ಮಂತ್ರ ಅಂತೂ ಎಷ್ಟು ಚೆನ್ನಾಗಿದೆ ತಂದೆ ಮಂತ್ರದ ಅರ್ಥವನ್ನೂ ತಿಳಿಸುತ್ತಾರೆ ಎಷ್ಟೊಂದು ದಿನದಿಂದ ತಂದೆ ತಿಳಿಸುತ್ತಿದ್ದಾರೆ ಬೇಹದ್ದಿನ ತಂದೆ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಪಂಚ ವಿಕಾರಗಳ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತಹ ಮಾತು ಈ ಸಮಯದ ಮಾತಾಗಿದೆ ಈ ಭೂತ ನಮಗೆ ದುಃಖವನ್ನು ಕೊಡುತ್ತದೆ ಇದನ್ನು ದೂರ ಮಾಡಿಕೊಳ್ಳುವ ಯುಕ್ತಿಯನ್ನು ಪರಮಾತ್ಮ ತಂದೆ ಹೇಳುತ್ತಾರೆ ಆದರೆ ಮಕ್ಕಳು ವರ್ಣನೆ ಮಾಡುತ್ತಾರೆ ಇಂತಿಂತಹ ಭೂತ ನನಗೆ ಕಾಟ ಕೊಡುತ್ತಾ ಇದೆ ಎಂದು ನಿಮಗೆ ಗೊತ್ತಿದೆ ನನ್ನ ಒಳಗಡೆ ಯಾವ ಭೂತವು ಇದೆಯೋ ಅಥವಾ ಇಲ್ಲವೋ ಜನ್ಮ ಜನ್ಮಾಂತರದಿಂದ ಈ ವಿಕಾರದ ಭೂತ ನಮ್ಮನ್ನು ದುಃಖಿಯನ್ನಾಗಿ ಮಾಡಿದೆ ಈಗ ತಂದೆ ಅಂತ್ಯದಲ್ಲಿ ಯಾವ ಯಾವ ವಿಕಾರದ ಭೂತ ನಮ್ಮಲ್ಲಿದೆಯೋ ಅದನ್ನು ಹೇಗೆ ಸಮಾಪ್ತಿ ಮಾಡಿಕೊಳ್ಳಬೇಕು ಅನ್ನುವ ಸಲಹೆ ಕೊಡುತ್ತಾರೆ ಕಾಮ ಅನ್ನುವ ಭೂತವನ್ನು ಸಮಾಪ್ತಿ ಮಾಡಿಕೊಳ್ಳಲು ಪರಮಾತ್ಮ ತಂದೆ ಪ್ರತಿದಿನ ಜ್ಞಾನ ಹೇಳುತ್ತಾರೆ ಕಣ್ಣು ಬಹಳಷ್ಟು ಮೋಸ ಮಾಡುತ್ತದೆ ಅದಕ್ಕೋಸ್ಕರ ಆತ್ಮವನ್ನು ನೋಡುವ ಅಭ್ಯಾಸ ಮಾಡಿಕೊಳ್ಳಿ ನಾನು ಆತ್ಮ ಇವರೂ ಆತ್ಮ ಆಗಿದ್ದಾರೆ ಬಲೆ ಶರೀರ ನಿಮ್ಮದ್ದು ಇರಬಹುದು ಆದರೆ ಕಾಯಿಲೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ನಾನು ಆತ್ಮ ಇವರು ನನ್ನ ಸಹೋದರ ಆತ್ಮ ಆಗಿದ್ದಾರೆ ಎಂದು ತಿಳಿದುಕೊಂಡು ಆತ್ಮವನ್ನು ನೋಡಿ ಶರೀರವನ್ನು ನೋಡಬೇಡಿ ಆತ್ಮರಾದ ನಾವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ತಂದೆ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಇನ್ನು ನಾವೀಗ ಸರ್ವಗುಣ ಸಂಪನ್ನ ಆಗಿದ್ದೇವಾ ಎಂದು ಸ್ವಯಂ ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವ ಗುಣದ ಕೊರತೆ ಇದೆ ಎಂದು ನೋಡಿಕೊಳ್ಳಿ ಆತ್ಮಕ್ಕೆ ಹೇಳಲಾಗುತ್ತದೆ ಆತ್ಮದಲ್ಲಿ ಈ ಕೊರತೆ ಇದೆ ಯಾವ ಕೊರತೆ ಇದೆಯೋ ಆ ಕೊರತೆಗೋಸ್ಕರ ತಂದೆ ಶಕ್ತಿಯ ಕರೆಂಟ್ ಅನ್ನು ಕೊಡುತ್ತಾರೆ ಅದರಿಂದ ಒಳಗಿರುವ ಕಾಯಿಲೆ ಸಮಾಪ್ತಿಯಾಗುತ್ತದೆ ತಂದೆಯಿಂದ ಏನನ್ನು ಮುಚ್ಚಿಡಬಾರದು ಅವ ಗುಣವನ್ನು ತಂದೆಗೆ ತಿಳಿಸಬೇಕು ತಂದೆಯ ಜೊತೆ ಮಾತನ್ನಾಡಬೇಕು ಬಾಬಾ ನೀವು ಈ ರೀತಿ ಇದ್ದೀರಾ ಬಾಬಾ ನೀವೆಷ್ಟು ಮಧುರ ಆಗಿದ್ದೀರಾ ನಿಮ್ಮ ನೆನಪಿನಿಂದ ನಿಮ್ಮ ಮಹಿಮೆಯನ್ನು ಮಾಡುವುದರಿಂದ ಈ ಭೂತಗಳು ಓಡಿ ಹೋಗಿ ಬಿಡುತ್ತದೆ ಮತ್ತು ನಮಗೆ ಖುಷಿ ಪ್ರಾಪ್ತಿಯಾಗುತ್ತದೆ ಇಂತಿಂತಹ ಭೂತ ನನ್ನಲ್ಲಿ ಇದೆ ಈ ರೀತಿ ತಂದೆಗೆ ತಿಳಿಸಬೇಕಾಗಿದೆ ತಂದೆ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಅಂದ ಮೇಲೆ ತಂದೆಗೆ ಎಲ್ಲಾ ಮಾತನ್ನು ಹೇಳಬೇಕು ಬಾಬಾ ಕೂಡ ತಿಳಿದುಕೊಂಡಿದ್ದಾರೆ ಮಕ್ಕಳಲ್ಲಿ ಇನ್ನೂ ಇಂತಿಂತಹ ಕೊರತೆ ಇದೆ ಎಂದು ನಾವು ಇಂತಹ ಸ್ಥಿತಿಯಲ್ಲೇ ಇದ್ದರೆ ನಮಗೆ ನಷ್ಟ ಆಗುತ್ತದೆ ಎಂದು ನಮಗೂ ಗೊತ್ತಿದೆ ತಂದೆಗೂ ಗೊತ್ತಿದೆ ಅದಕ್ಕೋಸ್ಕರ ತಂದೆಗೆ ಕರುಣೆ ಬರುತ್ತದೆ ಭೂತಗಳನ್ನು ಓಡಿಸುವಂತವರು ಒಬ್ಬ ಭಗವಂತ ಆಗಿದ್ದಾರೆ ಭೂತಗಳನ್ನು ಓಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಪರಮಾತ್ಮ ತಂದೆ ಒಬ್ಬರೇ ಭೂತವನ್ನು ಓಡಿಸುತ್ತಾರೆ ಜನ ಭೂತದಿಂದ ಮುಕ್ತ ಆಗಲು ಎಲ್ಲೆಲ್ಲಿಗೋ ಹೋಗುತ್ತಾರೆ ಈಗ ಮಕ್ಕಳಿಗೆ ತಂದೆ ಕಲಿಸುತ್ತಿದ್ದಾರೆ ಈ ಪಂಚ ವಿಕಾರಗಳನ್ನು ಓಡಿಸುವಂತಹ ವಿಧಿಯನ್ನು ಎಲ್ಲರಿಗೂ ಹೇಳಿಕೊಡಿ ಎಂದು ಮಕ್ಕಳಿಗೆ ಗೊತ್ತಿದೆ ಈ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿಯಾಗುತ್ತದೆ ನಾಲ್ಕೂ ಕಡೆಯಿಂದ ಮಾಯೆ ಮುತ್ತಿಗೆ ಹಾಕಿಬಿಟ್ಟಿದೆ ಕೆಲವರು ಎಕ್ದಂ ಮಾಯ ಆಗಿ ಬಿಡುತ್ತಾರೆ ತಂದೆಯ ಕೈಯನ್ನೇ ಬಿಟ್ಟು ವಾಪಸ್ ಹೋಗಿ ಬಿಡುತ್ತಾರೆ ಈಗ ಪ್ರತಿಯೊಬ್ಬರ ಕನೆಕ್ಷನ್ ಶಿವ ತಂದೆಯ ಜೊತೆಗಿದೆ ಮಕ್ಕಳು ನಂಬರ್ ವಾರಾಗಿ ನಿಮಿತ್ತ ಆಗಿದ್ದೀರಾ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಈ ಶರೀರ ನನ್ನದ್ದಲ್ಲ ಈ ಶರೀರ ಸಮಾಪ್ತಿಯಾಗುತ್ತದೆ ನಾನೀಗ ತಂದೆಯ ಜೊತೆ ವಾಪಸ್ ಹೋಗಬೇಕು ಸದಾ ಜ್ಞಾನದ ಖುಷಿಯಲ್ಲಿ ಇರಿ ಜ್ಞಾನದ ನಶೆಯಲ್ಲಿ ಇರಿ ಆಗ ಬಹಳಷ್ಟು ಆಕರ್ಷಣೆ ಆಗುತ್ತದೆ ನಿಮಗೆ ಗೊತ್ತಿದೆ ಈ ಹಳೆಯ ಶರೀರ ಈಗ ಸಮಾಪ್ತಿ ಆಗಲೇಬೇಕು ಈ ಶರೀರದ ಮೇಲೆ ಮಮತ್ವ ಇಟ್ಟುಕೊಳ್ಳಬೇಡಿ ಈ ಶರೀರ ಸೇವೆಗೋಸ್ಕರ ಈಗ ನಮಗೆ ಪ್ರಾಪ್ತಿಯಾಗಿದೆ ಸೇವೆ ಮಾಡಲು ನಾವು ಈ ಶರೀರದಲ್ಲಿ ಇದ್ದೇವೆ ಈ ಶರೀರದ ಮೇಲೆ ಸ್ವಲ್ಪವೂ ಮೋಹ ಇರಬಾರದು ಈಗ ನಾವು ಮನೆಗೆ ಹೋಗಬೇಕಾಗಿದೆ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡಲು ಈ ಶರೀರ ಕೂಡ ಅವಶ್ಯಕ ಆಗಿದೆ ತಂದೆ ಹೇಳುತ್ತಾರೆ ನೆನಪಿನ ಯಾತ್ರೆಯಲ್ಲಿ ಇರಿ ಎಷ್ಟು ನೆನಪಿನ ಯಾತ್ರೆಯಲ್ಲಿ ಇರುತ್ತೀರೋ ಅಷ್ಟು ಪ್ರಕೃತಿ ನಿಮ್ಮ ದಾಸಿ ಆಗುತ್ತದೆ ಎಂದು ನಿಮಗೆ ಈಗ ತಂದೆಯ ಮೂಲಕ ನಿಶ್ಚಯ ಬುದ್ಧಿ ಆಗಿದೆ ಯೋಗದಲ್ಲಿ ಇರುವುದರಿಂದ ನೀವು ಅಮರರಾಗಿ ಬಿಡುತ್ತೀರಾ ಯೋಗವನ್ನು ಬಿಟ್ಟು ಬೇರೆ ಯಾವ ವಿಚಾರವೂ ನಿಮಗೆ ಬರಬಾರದು ಯಾವಾಗ ಯೋಗದಲ್ಲಿ ಇರುತ್ತೀರೋ ಬೇರೆ ವಿಚಾರ ಬರುವುದಿಲ್ಲವೋ ಆಗ ನಿಮ್ಮ ಸ್ಥಿತಿ ಶಕ್ತಿಶಾಲಿ ಆಗುತ್ತದೆ ನಿಮ್ಮನ್ನು ನೀವು ನೋಡಿಕೊಳ್ಳಿ ನನ್ನಲ್ಲಿ ಯಾವ ಕೊರತೆಯೂ ಇಲ್ಲ ತಾನೆ ಕೊರತೆ ಇಲ್ಲ ಅಂದರೆ ನಾವು ಚೆನ್ನಾಗಿ ಸೇವೆ ಮಾಡಬಹುದು ಮಕ್ಕಳಾದ ನಾವು ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು ತಂದೆ ಮಕ್ಕಳನ್ನು ಪ್ರತ್ಯಕ್ಷಗೊಳಿಸುತ್ತಾರೆ ತಂದೆ ಮಕ್ಕಳನ್ನು ಯೋಗ್ಯ ಮಾಡಿದ್ದಾರೆ ಮಕ್ಕಳು ಈಗ ಹೊಸಬರಿಗೆ ತಂದೆಯ ಪರಿಚಯವನ್ನು ನೀಡಬೇಕಾಗಿದೆ ಮಕ್ಕಳನ್ನು ತಂದೆ ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ತಂದೆಗೆ ಗೊತ್ತಿದೆ ಬಹಳಷ್ಟು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಆ ಒಳ್ಳೆಯ ಮಕ್ಕಳು ಸೇವೆ ಮಾಡಿ ಬರುತ್ತಾರೆ ಚಿತ್ರವನ್ನು ತೆಗೆದುಕೊಂಡು ಹೋಗಿ ಯಾರಿಗಾದರೂ ಜ್ಞಾನ ತಿಳಿಸುವುದು ಬಹಳ ಸಹಜ ಚಿತ್ರ ಇಲ್ಲದೆ ಹಾಗೆ ತಿಳಿಸುವುದು ಕಷ್ಟ ಹಗಲು ರಾತ್ರಿ ನಮಗೆ ಇದೇ ವಿಚಾರ ನಡೆಯುತ್ತಿರಬೇಕು ಅನ್ಯರ ಜೀವನವನ್ನು ರೂಪಿಸುವುದು ಹೇಗೆ ಈಗ ನಾವು ಕೂಡ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅನ್ಯರ ಜೀವನವನ್ನು ರೂಪಿಸಬೇಕು ಆಗ ನಮಗೆ ಖುಷಿ ಇರುತ್ತದೆ ನಿಮಗೆ ಈಗ ಉತ್ಸಾಹ ಇರಬೇಕು ನಮ್ಮ ಹಳ್ಳಿಯಲ್ಲಿರುವವರ ಉದ್ಧಾರ ಮಾಡಬೇಕು ನಮ್ಮ ಜೊತೆಗಾರರ ಸೇವೆ ಮಾಡಬೇಕು ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ಒಂದೇ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಡಿ ಎಲ್ಲಾ ಕಡೆ ಜ್ಞಾನ ಹೇಳಲು ಸುತ್ತಾಡಿ ಹೇಗೆ ಸನ್ಯಾಸಿಗಳೂ ಕೂಡ ತಮ್ಮ ಗದ್ದಿಯನ್ನು ಪೀಠವನ್ನು ತಮ್ಮ ಶಿಷ್ಯರಿಗೆ ಕೊಟ್ಟು ತಾವು ಸುತ್ತಾಡುತ್ತಾರೆ ಅನೇಕರ ಸಂಖ್ಯೆಯನ್ನು ವೃದ್ಧಿ ಮಾಡುತ್ತಾರೆ ಹೊಸ ಹೊಸಬರು ಹುಟ್ಟಿಕೊಳ್ಳುತ್ತಾರೆ ಯಾರು ಹೊಸಬರು ಹುಟ್ಟಿಕೊಳ್ಳುತ್ತಾರೋ ಸನ್ಯಾಸಿಗಳು ಅವರ ಮಹಿಮೆ ಬಹಳಷ್ಟು ಆಗುತ್ತದೆ ಅವರಲ್ಲೂ ಸ್ವಲ್ಪ ಶಕ್ತಿ ಬರುತ್ತದೆ ಹಳೆಯ ಎಲೆಯಲ್ಲೂ ಕೂಡ ಬಹಳಷ್ಟು ಹೊಳಪು ಇರುತ್ತದೆ ಯಾವುದಾದರೂ ಆತ್ಮ ಅವರಲ್ಲಿ ಪ್ರವೇಶ ಮಾಡುತ್ತದೆ ಅಂದರೆ ಸನ್ಯಾಸಿಗಳ ಆತ್ಮ ಹೊಸ ಆತ್ಮ ಪರಮಧಾಮದಿಂದ ಬಂದ ಆತ್ಮ ಅವರಲ್ಲಿ ಪ್ರವೇಶ ಮಾಡಿದಾಗ ಮೊದಲು ಇದ್ದಂತಹ ಆತ್ಮ ಕೂಡ ಶ್ರೇಷ್ಠ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ತಂದೆ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ ಸದಾ ನಿಮ್ಮ ಉನ್ನತಿಯನ್ನು ಮಾಡಿಕೊಳ್ಳಿ ಮುದ್ದಿನ ಮಕ್ಕಳೇ ಯೋಗ ಬಲದಿಂದ ನಿಮಗೆ ಶಕ್ತಿ ಬರುತ್ತದೆ ಯೋಗ ಬಲದಿಂದ ನೀವು ಸ್ವಲ್ಪ ಜ್ಞಾನ ಹೇಳಿದರು ಜ್ಞಾನದ ಬಾಣ ನಾಟುತ್ತದೆ ಜ್ಞಾನ ಬಾಣ ಆಗಿದೆ ಬಾಣವನ್ನು ಹೊಡೆಯುತ್ತೀರಾ ಆಗ ಗಾಯ ಆಗುತ್ತದೆ ಮೊದಲು ಗಾಯ ಆಗುತ್ತದೆ ನಂತರ ಅವರು ತಂದೆಯ ಮಕ್ಕಳಾಗುತ್ತಾರೆ ಏಕಾಂತದಲ್ಲಿ ಕುಳಿತು ಜ್ಞಾನವನ್ನು ಹೇಳುವ ಯುಕ್ತಿಯನ್ನು ರಚಿಸಿ ನೀವು ಬೆಳಗ್ಗೆ ಏಳಬೇಕು ರಾತ್ರಿ ಮಲಗಿ ಒಂದೇ ಸರಿಗೆ ಬೆಳಗ್ಗೆ ಆದ ಮೇಲೆ ಏಳುವುದಲ್ಲ ಅಮೃತ ವೇಳೆಯಲ್ಲಿ ಎದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿ ರಾತ್ರಿ ಕೂಡ ತಂದೆಯ ನೆನಪಿನಲ್ಲೇ ಮಲಗಬೇಕು ಬಾಬಾರವರನ್ನು ನೆನಪು ಮಾಡದೇ ಇದ್ದರೆ ಬಾಬಾ ಪುನಃ ನಿಮ್ಮನ್ನು ಹೇಗೆ ಪ್ರೀತಿ ಮಾಡಲು ಸಾಧ್ಯ ತಂದೆ ನಿಮ್ಮನ್ನು ಆಕರ್ಷಣೆ ಮಾಡಲು ಹೇಗೆ ಸಾಧ್ಯ ಬಾಬಾರವರಿಗೆ ಗೊತ್ತಿದೆ ಮಕ್ಕಳು ನಂಬರ್ ವಾರಾಗಿ ತಯಾರಾಗುತ್ತಾರೆ ಎಂದು ಆದರೆ ತಂದೆ ಸುಮ್ಮನೆ ಕೂರುವುದಿಲ್ಲ ಪುರುಷಾರ್ಥ ಮಾಡಿಸುತ್ತಾರೆ ಇಲ್ಲದಿದ್ದರೆ ಅಂತ್ಯದಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ತಂದೆ ಎಷ್ಟೊಂದು ತಿಳಿಸುತ್ತಿದ್ದಾರೆ ಇಲ್ಲದಿದ್ದರೆ ಅಂತ್ಯದಲ್ಲಿ ಪಶ್ಚಾತ್ತಾಪ ಪಡುತ್ತೀರಾ ಮಾಯೆಗೆ ವಶ ಬಿಡುತ್ತಾರೆ ಮಕ್ಕಳು ತಂದೆಗೆ ಕರುಣೆ ಬರುತ್ತದೆ ಸುಧಾರಣೆ ಆಗದೇ ಇದ್ದರೆ ಅಂತ್ಯದಲ್ಲಿ ಅಳಬೇಕಾಗುತ್ತದೆ ಕೂಗಬೇಕಾಗುತ್ತದೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಅದಕ್ಕೋಸ್ಕರ ತಂದೆ ಬಾರಿ ಬಾರಿಗೂ ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ಪರಿಪೂರ್ಣ ಆಗಿ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ ಒಳ್ಳೆಯದು ಅತಿ ಮಧುರ ಅತಿ ಮುದ್ದಿನ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ಮನಪೂರ್ವಕವಾದಂತಹ ಪ್ರೇಮದಿಂದ ತುಂಬಿದ ನೆನಪು ಪ್ರೀತಿ ಮತ್ತು ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ವರದಾನ ಮೇಲಿನಿಂದ ಈ ಸೃಷ್ಟಿಗೆ ಅವತರಿತ ಆದಂತಹ ಅವತಾರ ನಾನು ಎಂದು ತಿಳಿದುಕೊಂಡು ಸೇವೆ ಮಾಡುವಂತಹ ಸಾಕ್ಷಾತ್ಕಾರ ಮೂರ್ತಿಯಾಗಿ ಹೇಗೆ ತಂದೆ ಸೇವೆ ಮಾಡುವುದಕ್ಕೋಸ್ಕರ ವತನದಿಂದ ಕೆಳಗೆ ಬಂದಿದ್ದಾರೆ ಅದೇ ರೀತಿ ನಾವು ಸೇವೆ ಮಾಡಲು ವತನದಿಂದ ಇಲ್ಲಿಗೆ ಬಂದಿದ್ದೇವೆ ಈ ರೀತಿ ಅನುಭವವನ್ನು ಮಾಡುತ್ತಾ ಸೇವೆ ಮಾಡಿ ಆಗ ಸದಾ ಭಿನ್ನರಾಗಿ ಇರುತ್ತೀರಾ ಮತ್ತು ತಂದೆಯ ಸಮಾನ ಇಡೀ ವಿಶ್ವಕ್ಕೆ ಪ್ರಿಯ ಆಗುತ್ತೀರಾ ಮೇಲಿನಿಂದ ಕೆಳಗೆ ಬರುವುದು ಅಂದರೆ ಅವತಾರ ಆಗಿ ಅವತರಿತ ಆಗಿ ಬಂದು ಸೇವೆಯನ್ನು ಮಾಡುವುದು ಎಲ್ಲರೂ ಇಷ್ಟಪಡುತ್ತಾರೆ ಅವತಾರ ಆದಂತಹ ಆತ್ಮರು ಬರಬೇಕು ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕು ಎಂದು ನೀವು ಸತ್ಯ ಅವತಾರ ಆಗಿದ್ದೀರಾ ಎಲ್ಲರಿಗೂ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುವ ಅವತಾರ ಆಗಿದ್ದೀರಾ ಯಾವಾಗ ಸ್ವಯಂ ಅವತಾರ ಎಂದು ತಿಳಿದುಕೊಂಡು ಸೇವೆ ಮಾಡುತ್ತೀರೋ ಆಗ ಸಾಕ್ಷಾತ್ಕಾರ ಮೂರ್ತಿ ಆಗುತ್ತೀರಾ ಮತ್ತು ಅನೇಕರ ಇಚ್ಛೆಯನ್ನು ಆಗ ನೀವು ಪೂರ್ಣ ಮಾಡುತ್ತೀರಾ ಶ್ಲೋಗನ್ ನಿಮಗೆ ಯಾರಾದರೂ ಒಳ್ಳೆಯದನ್ನು ಕೊಡಲಿ ಅಥವಾ ಕೆಟ್ಟದ್ದನ್ನು ಕೊಡಲಿ ನೀವು ಎಲ್ಲರಿಗೂ ಸ್ನೇಹವನ್ನೇ ಕೊಡಿ ಸಹಯೋಗವನ್ನೇ ಕೊಡಿ ಎಲ್ಲರ ಮೇಲೂ ಕರುಣೆ ತೋರಿಸಿ ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ವಿಶೇಷ ಪುರುಷಾರ್ಥ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿರಿ ಆಗ ಪ್ರೀತಿಯ ಸ್ವರೂಪ ಮಾಸ್ಟರ್ ಪ್ರೀತಿಯ ಸಾಗರರು ನೀವು ಆಗಿಬಿಡುತ್ತೀರಾ ಮಾಸ್ಟರ್ ಪ್ರೀತಿಯ ಸಾಗರರಾದಾಗ ಪ್ರೀತಿ ಮಾಡುವ ಅವಶ್ಯಕತೆ ಇಲ್ಲ ಪ್ರೀತಿಯ ಸ್ವರೂಪರಾಗುತ್ತೀರಾ ಇಡೀ ದಿನ ಪ್ರೀತಿಯ ಅಲೆಯಲ್ಲೇ ಸ್ವತಃ ಆಟ ಆಡುತ್ತಿರುತ್ತೀರಾ ಎಷ್ಟೆಷ್ಟು ಜ್ಞಾನ ಸೂರ್ಯನ ಕಿರಣದಲ್ಲಿ ಸಮಾವೇಶ ಆಗುತ್ತೀರೋ ಜ್ಞಾನ ಸೂರ್ಯನ ಪ್ರಕಾಶ ಅಷ್ಟು ನಿಮಗೆ ಜಾಸ್ತಿ ಪ್ರಾಪ್ತಿಯಾಗುತ್ತದೆ ಅಷ್ಟು ನೀವು ಪ್ರೀತಿಯ ಅಲೆಯಲ್ಲೇ ಸಮಾವೇಶ ಆಗಿ ಇರುತ್ತೀರಾ ಖುಷಿಯಿಂದ ಆಡುತ್ತಿರುತ್ತೀರಾ ಒಳ್ಳೆಯದು ಓಂ ಶಾಂತಿ